ಕನ್ನಡ ಕಿರುತೆರೆಯ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 7 ಸ್ಟಾರ್ಟ್ ಆಗಿದೆ. 2 ದಿನದ ಕಾರ್ಯಕ್ರಮ ಕೂಡ ನಡೀತಾ ಇರುವಂಥದ್ದು. ಇದೀಗ ನಮ್ಮ ಜೊತೆ ಬಿಗ್ ಬಾಸ್ ಸೀಸನ್ 4 ವಿಜೇತರಾದಂಥ ಪ್ರಥಮವನಿದ್ದಾರೆ, ಅವ್ರನ್ನ ಈ ಕಾರ್ಯಕ್ರಮದ ಬಗ್ಗೆ ಕೇಳೋಣ. ಹಾಯ್ ಪ್ರಥಮ್ ಅವರೇ, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಸೀಸನ್ 7 ಸ್ಟಾರ್ಟ್ ಆಗಿದೆ. ಸೀಸನ್ 4 ವಿನ್ನರ್ ಅಂದ್ರಿ, ನಾನು ಗೆದ್ದಿಲ್ಲ, ಜನ ಗೆಲ್ಲಿಸಿದ್ದು. ನಾನಾಗಿ ನಾನೊಂದು ಸಿನಿಮಾ ಗೆದ್ದಿಲ್ಲ, ಅವಾಗ ನನ್ನ ಗೆಲುವು ಅಲ್ಲಿ ತಕ್ಕ ಜನ ಗೆಲ್ಲಿಸಿದ್ದು. ಹೇಳಿ ಸರ್. ಓಕೆ, ಈಗ ಸೀಸನ್ 7 ಸ್ಟಾರ್ಟ್ ಆಗಿರುವಂಥ ಬಿಗ್ ಬಾಸ್ ಸೀಸನ್ 7 ಸ್ಟಾರ್ಟ್ ಆಗಿರುವಂಥ 2 ದಿನದಿಂದ ಕಾರ್ಯಕ್ರಮ ಶುರುವಾಗಿದೆ, ನೀವು ಫಾಲೋ ಮಾಡ್ತಿದ್ರೆ ಹಾಗೆ? ಖಂಡಿತ ಮಾಡ್ತೀನಿ ಸರ್, ಯಾಕೆ ನಾನು ಬಿಗ್ ಬಾಸಲ್ಲೇ ಇದ್ದೊಂದು ನಾನು ಬಿಗ್ ಬಾಸ್ ನೋಡದೇ ಇರ್ತೀನಿ ಸರ್. ಎಂತಹ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಸರ್, ಹೋಗೋಕ್ಕೆ 1 ಅವರ್ ತನಕನೂ ಡಬ್ಬಿಂಗ್ ಮಾಡಿಬಿಟ್ಟೆ ಕುರಿ ಪ್ರತಾಪ್ ಬಿಗ್ ಬಾಸ್ಗೆ ಹೋಗಿದ್ದು. ಹೋಗೋ ಬಿಫೋರು ಡಬ್ಬಿಂಗ್ ಮುಗಿಸ್ಕೊಟ್ಬಿಟ್ಟೆ ಹೋದರು. ಸೊ ಅದರಿಂದ ಬಿಗ್ ಬಾಸ್ ನಾನು ಕೂಡ ಆ ಶೋಲಿಗೆ ಬಂದು ಹೋಗ್ದೇನೇನು ಸರ್, ಖಂಡಿತ ಹೋಗಿದ್ದೆ. ಮತ್ತೆ ಈಗ 17 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಕಾರ್ಯಕ್ರಮ, 18 ಜನ ಸ್ಪರ್ಧಿಗಳು ಹೋಗಿರುವಂಥದ್ದು, ನಿಮಗೆ ಯಾರು ಗೆಲ್ಬೋದು ಅನ್ನ ಸರ್? ಸರ್ ಈಗಲೇ ಸರ್ ನೀವು ಹೆಂಗೆ ಅಂದರೆ ಈ ಗಿಡ ನೆಟ್ಟಿದ್ದೀರಾ, ಯಾವಾಗ ಫಲ ಕೊಡುತ್ತೆ ನಿಮಗೆ ಒಂದು 5 ವೀಕ್ಸ್ ಆಗಲಿ ಸರ್. ಯಾಕೆಂದರೆ ಎಲ್ಲರನ್ನು ಒಂದು ತಿಳ್ಕೊಳ್ಳಿ ಸರ್, 18 ಜನ ಮನೆಗೆ ಹೋಗಿದ್ದಾರೆ ಅಂದರೆ 18 ಜನನೂ ಗೆಲ್ಲಕ್ಕರ್ಹರು ಅಂತ ಅರ್ಥ. ಈ ವಾರ ಅವ್ರಿಗೊಂದು 4 ಕೋಟಿ ಕಡಿಮೆ ಬಿಡ್ಬೋದು, ಅವ್ರು ಎಲಿಮಿನೇಟ್ ಆಗ್ಬೋದು. ಎಂಡ್ ಆಫ್ ದ ಡೇ 18 ಜನಕ್ಕೆ ಗೆಲ್ಲೋ ಯೋಗ್ಯತೆ, ಅರ್ಹತೆ, ಪ್ರಾಮಾಣಿಕತೆ ಇದೆ ಅಂದ್ಕೊಂಡು ಬಿಗ್ ಬಾಸ್ ಒಳಗೆ ಬಿಟ್ಟಿರ್ತಾರೆ. ಸೊ ನನಗೆ ನನ್ನ ಅತ್ಯಂತ ಆಪ್ತ ಸ್ನೇಹಿತರು ಹಿತೈಷಿಗಳಾದಂತಹ ಕುರಿ ಪ್ರತಾಪ್ ಮೇಲೆ ನಂಬಿಕೆ ಇದೆ. ಸೊ ನಂಬಿಕೆ ಇದೆ, ಹೋಗ್ತಾ ಹೋಗ್ತಾ ನೋಡೋಣ. ನನ್ನಲ್ಲಿರೋ 18 ಕ್ಯಾಂಡಿಡೇಟ್ಸ್ಗೂ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆಂದರೆ ಕನ್ನಡಿಗರ ಮನ್ಸನ್ನು ಗೆಲ್ಲ ಕಾಡಿ, ಟ್ರೋಫಿಗಿಂತ ಹೆಚ್ಚಾಗಿ ಜನರು ಮನಸ್ಸಲ್ಲಿ ಶಾಶ್ವತವಾಗಿ ಸ್ಥಾನ ತೊಗೊಳ್ಳಿ ಅಂತ ಹೇಳ್ತೀನಿ. ನೀವು ಬಿಗ್ ಬಾಸ್ ಏನು ಸ್ಪರ್ಧಿಸಿದ್ದರಿಂದ ನಿಮ್ಮನ್ನು ಕೇಳ್ತಾ ಇರೋ ಪ್ರಶ್ನೆ ಅಂದರೆ ಅಲ್ಲಿನ ಏನು ಹೆಂಗಿರ್ಬೋದು ಆ ಕಾರ್ಯಕ್ರಮ, ನೀವು ಯಾರು ಗೆಲ್ಬೋದು ಅಂತ ಈಗ ಈ ಕ್ಷಣಕ್ಕೆ ಹೇಳೋದಾದರೆ ಯಾರು ಗೆಲ್ಬೋದು ಅಂತ ಹೇಳಿ? ನಮ್ಮವರಲ್ಲದ ಜನಗಳ ಮಧ್ಯೆ ನಮ್ಮತನ ಉಳಿಸ್ಕೊಳ್ಳದೆ ಬಿಗ್ ಬಾಸ್ ಸರ್. ಇಲ್ಲಿ ಈಗ ನೀವು ನನ್ನ ಜೊತೆ ಮಾತಾಡ್ತಾ ಇದ್ದೀರಾ, ನಿಮ್ಮ ಬೇಜಾರಾಯಿತು ಸಾಕಾಯಿತು ಅಂತ ಎದ್ದಲ್ಲಿ ಹೋಗ್ಬೋದು. ಬಿಗ್ ಬಾಸ್ ಹಂಗಿಲ್ಲ, ಜಗಳ ಆಡಲಿ ಕಿತ್ತಾಡಲಿ ಅರ್ಧ ಗಂಟೆಗೆ ಆ ಮುಸುಳಿಗಳನ್ನೇ ನೋಡಬೇಕು. ಬಿಗ್ ಬಾಸ್ ಕರ್ಮನೇ ಅದು. ಸೊ ಅದರಲ್ಲಿರೋ ವೈಶಿಷ್ಟ್ಯತೆ ಅನ್ನೋದು ಕರ್ಮನೂ ಹೌದು ಅದು. ಸೊ ಬಹಳ ಇನ್ನೊಂದು ಅಂದರೆ ಬಿಗ್ ಬಾಸ್ ನೋಡೋಕ್ಕೆ ಬಹುದೊಡ್ಡ ಆಕರ್ಷಣೆ ಸುದೀಪ್ ಸರ್. ಸೊ ಅವರು ತಮ್ಮ ಪ್ರತಿ ಸಲಕ್ಕೂ ಇನ್ನೂ ವಿಶಿಷ್ಟವಾದ ನಿರೂಪಣೆಗಳಿಂದ ಜನಕ್ಕೆ ಅಟ್ರಾಕ್ಟ್ ಆಗ್ತಾರೆ, ಸ್ಪರ್ಧಿಗಳು ಬೇರೆ ಆಗ್ತಾ ಇರ್ತಾರೆ, ಜನಕ್ಕೆ ಆದಷ್ಟು ನಿರೀಕ್ಷೆ ಹುಟ್ಟಾಕತ್ತೆ. ನಮ್ಮ ಸೀಸನ್ ಆದರೂ ನೀವು ಈಗಲೂ ಕರೆದು ಮಾತಾಡ್ತೀರಾ ಅಂದರೆ ನಮ್ಗೆ ಆ ಸೀಸನಿಂದ ಪಡ್ಕೊಂಡಿರೋದು ಕನ್ನಡಿಗರು ಕೊಟ್ಟಿರೋದು 1000 ಇದೆ ಸರ್. ಅದನ್ನು ಇನ್ನೂ ನಾನು ಈಗಲೂ ನೋಡಿ ಯಾವುದೇ ಕಾಲೇಜ್ ಫಸ್ಟ್ ನಡೀಲಿ ಪ್ರಥಮ ಬರಲಿ ಅಂತ ಕರೀತಾರೆ, ಅದೆಲ್ಲ ನೀವು ಮಾಧ್ಯಮದವ್ರು ಕೊಟ್ಟಿರುವಂತಹ ಪ್ರೀತಿಯ ಭಿಕ್ಷೆ ಅದು, ಜನಗಳ ಆಶೀರ್ವಾದ. ಅದು ಬಿಟ್ಟು ಇನ್ನೇನಿಲ್ಲ, ಇವತ್ತಿಗೂ ನಾನು ಅಲ್ಲ ತಿಂತಾ ಇದ್ದೀನಿ. ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಏನು ಹೇಳ್ತೀನಿ ಸರ್, ತುಂಬ ಶಿಸ್ತಿರುತ್ತೆ ಸರ್ ಇಲ್ಲಿ. ಈಗ ನಾನು ಬೆಳಗ್ಗೆ ಇವತ್ತು ಶೂಟಿಂಗ್ ಇಲ್ಲ ಅಂದ್ಕೊಳ್ಳಿ, ನಾಳೆ ನಂಗೆ ಶೂಟಿಂಗ್ ಇಲ್ಲ, 11 ಗಂಟೆಗೆ ಹೇಳ್ತೀನಿ, ಯಾವನ್ನು ಬಂದು ಕೇಳಲ್ಲ ನನ್ನ. ಅಲ್ಲಿ ಹಂಗಲ್ಲ ಸರ್, ಯಾರು ನೋಡಿತದೆ ಗೆದ್ದಿಡಬೇಕು. ನನಗೆ ಒಂದೊಂದು ಸಲ ಮಧ್ಯಾಹ್ನ ಊಟ ಆಗ್ತಿದ್ದಂಗೆ ಒಂದು ಕಣ್ ರಾಜಸ್ಥಾನ, ಒಂದು ಕಣ್ ಪಾಕಿಸ್ತಾನಕ್ಕೆ ಹೋಯ್ತದೆ, ಹಿಂಗೆ ಹೋಯ್ತಾ ಇರ್ತದೆ. ಹಿಂಗಂತಿದ್ದಂಗೆ ಎದ್ದೇಳು ಮುಂಜಾನೆ ಅಂತ ಹಾಕ್ಬಿಡ್ತಾರೆ. ಸೊ ಮಲಗೋಂಗಿರಲ್ಲ, ಯಾರ ಮೇಲೂ ಕೈ ಮಾಡೋಂಗಿರಲ್ಲ, ಅಫೆನ್ಸಿವ್ ವರ್ಡ್ ಯೂಸ್ ಮಾಡೋಂಗಿರಲ್ಲ, ನಾಮಿನೇಷನ್ಸ್ ಬಗ್ಗೆ ಮಾತಾಡೋಂಗಿರಲ್ಲ. ತುಂಬ ಶಿಸ್ತಿರುತ್ತೆ ಸರ್. ಆಮೇಲೆ ಇನ್ನೊಂದೇನು ಗೊತ್ತಾ, ಅಲ್ಲಿ ನಮ್ಮನ್ನ ಸರ್ 1 ದಿನ ಒಂದು ಕ್ಯಾಮ್ರಾಗೆ ಅಮರ್ಸ್ಬೋದು ಸರ್, 2 ದಿನ ಅಮರ್ಸ್ಬೋದು. 100 ದಿನಗಳ ಕಾಲ 150 ಕ್ಯಾಮ್ರಾಗೆ ಹೆಂಗೆ ಸರ್ ಅಮರ್ಸಕ್ಕಂತ? ಎಲ್ಲಿದ್ರೂ ನಮ್ಮ ನಿಜವಾದ ರೂಪ ಹೊರಗಡೆ ಬರುತ್ತಲ್ವ? ಸೊ ನಾವು ಕೋಪಿಷ್ಟ ಆದರೆ ಕೋಪ ಹೊರಗಡೆ ಬರುತ್ತೆ, ನಗು ಇದ್ರೆ ನಗು ಹೊರಗಡೆ ಬರುತ್ತೆ. ಎಂಡ್ ಆಫ್ ದ ಡೇ ಒಬ್ಬ ಪ್ರಾಮಾಣಿಕನ ಅರ್ಹರಿಗೆ ಟ್ರೋಫಿ ಸಿಗಲಿ ಅಂತ ನಾನು ಹಾರೈಸ್ತೀನಿ ಸರ್. ಕೆಲವರು ಹೇಳ್ತಾರೆ ಇದು ಇಡೀ ಶೋನೇ ಸ್ಕ್ರಿಪ್ಟೆಡ್ ಆಗಿರುತ್ತೆ ಅಂತ, ಕೆಲವು ಗಾಳಿ ಸುದ್ದಿ ಇರುವಂಥದ್ದು, ಅದ್ರ ಬಗ್ಗೆ ನಿಮ್ಮ ಹೇಳ್ತೀನಿ? ಮುಖದ ಮೇಲೆ ಬುದ್ಧಿ ಸರ್ ಹಂಗೆ ನೋಡಿ, ಯಾಕೆಂದ್ರೆ 7 ಸೀಸನ್ ಇಂದ ಹೇಳ್ಕೊಂಬಂದು ಸ್ಕ್ರಿಪ್ಟ್ ಅಲ್ಲ ಅಂತ. ನಂದು ಸ್ಕ್ರಿಪ್ಟೆಡ್ ಅಂದ್ರೆ ಜನ ಏನು ಅನ್ನಲ್ಲಿ ಅದು. ಈಗ ಹೆಂಗ್ ಗೊತ್ತಾ, ನಾನು 100 ರೂಪಾಯಿಗೆ 2 0 ಅಂತೀನಿ, ಇಲ್ಲ ನೀವು 6 0 6 0 ಅಂತ ಹೇಳ್ಕೊಂಬರೋರು ಅಂತವ್ರು. ಯಾಕೆಂದ್ರೆ ಎಷ್ಟು ಸಲ ಹೇಳಿದ್ರು ಸ್ಕ್ರಿಪ್ಟೆಡ್ ಅಲ್ಲ ಅಂದ್ರೆ ಸರ್. ಒಂದು ವಿಷಯ ಹೇಳ್ತೀನಿ ಗೊತ್ತಾ ಸರ್, ಇನ್ಫ್ಯಾಕ್ಟ್ ನನಗೆ ನಮ್ಮ ಸೀಸನ್ ನಿಮಗೆ ಹುಚ್ಚ ವೆಂಕಟ್ ಹೊಡೆದ್ರು ಗೊತ್ತಿದೆಯೇ ಅಂತ? ನಮಗೆ ವೆಂಕಟ್ ಹೊಡೆದ್ರು. ಹೊಡೆದ ತಕ್ಷಣ ಏನಾಯ್ತು ಗೊತ್ತಾ, ಬಿಗ್ ಬಾಸ್ ಕನ್ಫೆಷನ್ ರೂಮ್ ಕರೆದ್ರು. ಕರೆದ್ಬಿಟ್ಟು ಪ್ರಥಮ್ ಈಗ ವೆಂಕಟ್ ಮೇಲೆ ನೀವು ಕೇಸ್ ಹಾಕೋದಿದ್ರೆ ಹಾಕ್ಬೋದು, ಅವ್ರಿಗೆ ಗೊತ್ತಿರಲ್ಲ ಏನಾಗುತ್ತೆ ಈ ಕಳ್ಸದ ಮೇಲೆ ಏನಾಗುತ್ತೆ ಅಂತ. ಕೇಸ್ ಹಾಕೋದಿದ್ರೆ ಹಾಕ್ಬೋದು. ಆಗ ನಾ ಹೇಳಿದೆ ಸರ್, ಅವ್ರು ವೆಂಕಟ್ ಆಗಿ ನಾನು ಕೇಸ್ ಹಾಕ್ತಾ ಇದ್ದೆ, ಅವ್ರು ಇಟ್ ಸೆಲ್ಫ್ ಅವರೇ ಹುಚ್ಚ ವೆಂಕಟ್ ಅಂತ ತಿಳ್ಕೊಳ್ತಾರೆ. ಸೊ ಹುಚ್ಚಿನ ಮೇಲೆ ನಾನು ಕೇಸ್ ಹಾಕಲ್ಲ. ಆ್ಯಂಡ್ ಎರಡನೇದು, ಅವ್ರಿಗೆ ಎಲ್ಲೋ ಕೋಪದಲ್ಲಿ ಹೊಡೆದಿದ್ದಾರೆ, ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡಿ, ಈ ವಿಷಯ ನೀವು ಬಿಡಿ ಅಂತ ಹೇಳಿದೆ. ಅಂದರೆ ಇನ್ನು 5 ನಿಮಿಷಕ್ಕೆ ಏನಾಗುತ್ತೆ ಅಂತ ಸಾಕ್ಷಾತ್ ಬಿಗ್ ಬಾಸ್ಗೆ ಗೊತ್ತಿರಲ್ಲ ಅಂತಲ್ಲ, ಸ್ಕ್ರಿಪ್ಟೆಡ್ ಅಂತ ಹೇಳಿದ್ರೆ ಬೇಜಾರಾಗಲ್ವಾ? ಇನ್ಫ್ಯಾಕ್ಟ್ ಇವತ್ತಿಗೂ ನಾನು ಅದೇ ಹಾರೈಸ್ತೀನಿ ಸರ್. ಅವ್ರಿಗೆ ಹಂಗಾದಾಗ ನಮ್ಮ ಸೀಸನ್ ಹೊಡೆದೋದಾಗಲೂ ಇವತ್ತಿಗೂ ನಂಗೆ ಬೇಸರ ಇಲ್ಲ. ಸಿಕ್ಕಿದಾಗ 2 ಶೋಲ್ ಮಾತಾಡ್ಸಿದ್ದೀನಿ. ನಾನು ಆ ಥರದ ವಿಷಯ ಮನಸ್ಸಲ್ಲಿ ಇಟ್ಕೊಳ್ತೀನಿ ಸರ್. ವೆಂಕಟ್ ಅವ್ರು ಸಿಕ್ಕಿದ್ರೆ ಅವ್ರನ್ನ ಹುಚ್ಚ ಅಂತ ಕರಿಬೇಡಿ, ವೆಂಕಟ್ ಅಂತ ಕರೀ ಅಂತ ಹೇಳೋಂಥ ನಾನು. ಸೊ ಅಂತ ನನಗೆ ಯಾರ ಮೇಲೆ ಅಸಮಾಧಾನ ಇಲ್ಲ. ಸೊ ಸೀಸನ್ ಏನು ಕೊಡುತ್ತೆ ಅಂದರೆ ನಿಮಗೆ ಬೇಡ ಅಂದಷ್ಟು ಕೀರ್ತಿ ಕೊಡುತ್ತೆ, ಸಾಕು ಅನ್ನೋಷ್ಟು ಯಶಸ್ಸು ಪ್ರೀತಿ ಜನಗಳ ಅಭಿಮಾನ ಕೊಡುತ್ತೆ. ಅದನ್ನ ಉಳಿಸ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಈಗ ಸೀಸನ್ 7 ಸ್ಟಾರ್ಟ್ ಆಗಿದೆ, ಸ್ಪರ್ಧಿಗಳಿಗೆ ಏನು ಹೇಳಬೇಕು? ಮೊದಲನೇದಾಗಿ ಪ್ರಾಮಾಣಿಕವಾಗಿ ಆಡಿ. 9 ಗಂಟೆಗೆ ಒಬ್ಬ ಡಾಕ್ಟರ್ ಇರ್ಬೋದು, ಒಬ್ಬ ಇಂಜಿನಿಯರ್ ಇರ್ಬೋದು, ಒಬ್ಬ ಹೈಸ್ಕೂಲ್ ಹುಡುಗ ಇರ್ಬೋದು, ಒಬ್ಬ ಕಸ ಗುಡಿಸೋನಿರ್ಬೋದು, 9 ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಕೊಂಬಂದು ಟಿ ವಿ ಹಾಕ್ತಾನೆ.
ಎಂಟರ್ಟೈನ್ಮೆಂಟ್ಗೆ ಟಿ ವಿ ಆಗ್ತಾನೆ, ಅವನ್ನ ರಂಜಿಸೋದಷ್ಟೇ ತಲೆಲಿಟ್ಕೊಳ್ಳಿ, ಅದಷ್ಟಕ್ಕೋಸ್ಕರ ನಿಮ್ಮಲ್ಲಿ ಬಿಟ್ಟಿರೋದು ಅದನ್ನ ತಲೆಲಿಟ್ಕೊಂಡು ಆಡಿ, ನಿಮ್ಮತನ ಪ್ರಾಮಾಣಿಕತೆ ಕಳ್ಕೊಳ್ಳೇಬೇಡಿ. ಇದಿಷ್ಟು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಆ್ಯಂಡ್ ಖುಷಿ ಏನು ಗೊತ್ತಾ ಸರ್, ನಾನು ಒಂದು ಒಂದು ಪ್ರಾಮಾಣಿಕತೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಗೊತ್ತಿರೋರು 6 ಜನ ಹೋಗಿದ್ದಾರೆ, ತೀರಾ ಪರ್ಸ್ನಲ್ ಫ್ರೆಂಡ್ಸು. ನನ್ನ 6 ಜನ ನಂಗೆ ಗೊತ್ತಿರೋ ಗೊತ್ತಾ, ನನಗೆ ಇವ್ರು ಹೋಗ್ತಾ ಇದ್ದಾರೆ ಗೊತ್ತಾದಾಗ ಇನ್ನೂ ಆಪ್ತರಿಗೆ ನಾನು ಹೇಳಿದ್ದೆ ಇವ್ರು ಹೋಗ್ತಾ ಇದಾರಂತೆ ಅಂತ. ಯಾಕೆಂದರೆ ನಾನು ಆ ಸೀಸನ್ ಇದ್ದು ಬಂದವನು, ನಾನೇ ನಂಬಿಕೆ ದ್ರೋಹ ಮಾಡಿದ್ರೆ ಇನ್ಯಾರು ನಂಬ್ತಾರೆ ಸರ್? ನಾನು ಹಂಗೆ ಹೇಳಿದ್ದೆ, ಪುರಿ ಪ್ರತಾಪ್ ಹೋಗ್ತಾರೆ ಎಂದು ನನ್ನ ತಂಡಕ್ಕೆ ಗೊತ್ತಿರಲ್ಲ. ನಾನೊಬ್ಬ ಅವರು ಪ್ರಥಮ ಅವರೇ 1ನೇ ತಾರೀಕು ಆದಮೇಲೆ ನಾನು ಒಂಚೂರು ಟೂರ್ಗೆ ಹೋಗ್ತಾ ಇದ್ದೀನಿ, ಅರ್ಥ ಮಾಡ್ಕೊಡಿ. ಓ ಟೂರು ಏನೊಂದು 99 ಡೇಸ್ ಟ್ರಿಪ್ ಅಲ್ಲ ಸರ್ ನಾನು ಹೇಳೋದು? ಅದಕ್ಕೆ ಅವರು ಅಲ್ಲ ಹಂಗಿರ್ತದೆ, ಆ ಟೂ ಮಧ್ಯ ಮೊಟ್ಟಕಾಗ್ಬೋದು, 90 ದಿನಕ್ಕೂ ಟ್ರಿಪ್ ಆಗ್ಬೋದು ಪ್ರಥಮ ಅವರೇ, 50 ದಿನಕ್ಕೂ ಟ್ರಿಪ್ ಆಗ್ಬೋದು. ಇಲ್ಲ ಇಲ್ಲ, ಆ ಟ್ರಿಪ್ ಇರದೆ 99 ದಿನ, ಆ ಟ್ರಿಪ್ ರೂಲ್ಸ್ ಇರದೆ ಹಂಗೆ, ಆ ಟ್ರಿಪ್ಪು ನೀವು ಹೋದ್ಮೇಲೆ ಹಂಗೆ ಬರೋ ವ್ಯಕ್ತಿಯಲ್ಲ, 99 ದಿನ ಇರ್ತೀರಾ. ಅವರು ಬಾಯ್ಬಿಟ್ಟು ಹೇಳ್ತಿಲ್ಲ, ನಾನು ಬಾಯ್ಬಿಟ್ಟು ಕೇಳ್ತಿಲ್ಲ. ಯಾಕಂದ್ರೆ ನಾನು ಅದೇ ಇದು, ನಾನೇ ಅದೇ ಯೂನಿವರ್ಸಿಟಿಲಿ ಗೋಲ್ಡ್ ಮೆಡಲಿಸ್ಟ್ ಸರ್, ನಾನೇ ಹೆಂಗಿರ್ಬೇಕಾ ನಾನೇ ಸರ್ ಹೇಳಿ. ಸೊ ಹಂಗಂದು ಡಬ್ಬಿಂಗ್ ಮಾಡಿಕೊಂಡೆ ಸರ್, ಬಹಳ ಚೆನ್ನಾಗಿ ಡಬ್ಬಿಂಗ್ ಮಾಡಿಕೊಟ್ರು. ಹೋಗ್ಬೇಕಾರೆ ನಿಮ್ಮ ಟ್ರಿಪ್ಗೆ ಯಶಸ್ವಿಯಾಗಿ, ಓಕೆ, ಟ್ರಿಪ್ಗೆ ಒಂದಿಷ್ಟು ಬಟ್ಟೆ ಚೆನ್ನಾಗಿ ತೊಗೊಂಡೋಗಿ, ಯಾಕೆಂದರೆ ಹಾಂ ಕತಾ ಇದ್ದೀನಿ ಇದು. ಆಮೇಲೆ ಟ್ರಿಪ್ಪಲ್ಲಿ ಚೆನ್ನಾಗಿ ಕಾಣಬೇಕು ನೀವು, ಹಿಂಗೆ ಹೇಳಿ ಕಳ್ಸಿದ್ವಿ. ಒಂದು ಸಲ ನೀವು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ ನಾನು ಕೇಳಲ್ಲ, ಪ್ರಥಮ ಅವರೇ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಹೇಳಲ್ಲ. ನಾನು ಅಷ್ಟು ಪ್ರಾಮಾಣಿಕವಾಗಿ ನಾನಿದ್ದೀನಿ ಸರ್, ಅಷ್ಟೇ ಪ್ರಾಮಾಣಿಕವಾಗಿ ಪುರಿ ಪ್ರತಾಪ್ ಇದ್ದರು. ಅವ್ರಿಗೆ ಐ ವಿಶ್ ಯು ಆಲ್ ದ ಬೆಸ್ಟ್ 18 ಕಂಟೆಸ್ಟೆಂಟ್ಸ್ಗೆ ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್. ಕನ್ನಡಿಗರೇ ದಯವಿಟ್ಟು ಆಶೀರ್ವಾದ ಮಾಡಿ. ಇದೇ ಸಮಯದಲ್ಲಿ ಉಪ್ಪಿ ಸರ್ ಹಾಡ್ರ ನಟ ಭಯಂಕರ್ ಸರ್ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ, ನೀವು ಇವತ್ತಿಗೂ ನಮ್ಗೆ ಅನ್ನ ನೀಡ್ತಾ ಇದ್ದೀರಿ, ದಯವಿಟ್ಟು ಕನ್ನಡ ಸಿನಿಮಾ ನೋಡಿ, ಚಿತ್ರರಂಗದ ಮೇಲೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ನಾನು ತುಂಬ ಎಕ್ಸ್ಕ್ಲೂಸಿವ್ ನ್ಯೂಸ್ಗಳಿಗೆ TV5 ನೋಡ್ತಾ ಇರ್ತೀನಿ, ತುಂಬ ಸೆನ್ಸೇಷನ್ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ಧನ್ಯವಾದಗಳು ಸರ್. ಇದಿಷ್ಟು ಪ್ರಥಮ ಅವರ ಮಾತುಗಳು. ಕ್ಯಾಮ್ರಾ ಲೋಕೇಶ್ ಜೊತೆ ನಾರಾಯಣ, TV5 ಬೆಂಗಳೂರು.